ಇವತ್ತು ನಾವು ಬಾದಾಮ್ ಪುರಿ ಮಾಡೋಣ ಬಾದಾಮ್ ಪುರಿ ಮಾಡೋದಕ್ಕೆ ಮೊದಲು ನಾನು ಇಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಮುಕ್ಕಾಲ್ ಗ್ಲಾಸ್ ಸಕ್ಕರೆ ಯಾವ ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ತೀವೋ ಅದೇ ಗ್ಲಾಸಲ್ಲಿ ಮುಕ್ಕಾಲ್ ಗ್ಲಾಸ್ ಸಕ್ಕರೆ ಒಂದು ಗ್ಲಾಸು ಹಾಲು ಹಾಲು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸು ಎಣ್ಣೆ ಹಾಕ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗೋದ ಮೇಲೆ ಎಣ್ಣೆ ಹಾಕಬೇಕು ಇದು ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ 4 1/2 ಪಾವು ಮೈದಾ ತಗೋಬಹುದು ನಾನು ಇಲ್ಲಿ ಚಿರೋಟಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೈಸ್ ಮಾಡ್ಕೊಂಡು ಅದನ್ನ 4 1/2 ಪಾವು ತಗೊಂಡಿದ್ದೀನಿ 4 1/2 ಗ್ಲಾಸ್ ಇದು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹಿಂಗೇ ಉಂಡೆ ಮಾಡಬೇಕು ಚಪಾತಿ ಹಿಟ್ಟು ಕಲಸದಂಗೆ ಇದು ಕಲಸ್ಕೋಬೇಕು ಇದನ್ನು 1 ಟೈಮು ರೆಸ್ಟಲ್ಲಿ ಇಟ್ಬಿಡೋಣ ನೋಡಿ ಇದು ರೆಸ್ಟ್ ಆಗೋಗಿದೆ ಈಗ ಇದನ್ನು ಉಂಡೆಗಳು ಮಾಡ್ಕೊಂಡಿದ್ದೀನಿ ಒಂದೊಂದು ಉಂಡೆ ಎತ್ಕೊಂಡು ಪೂರಿಗೆ ನಾವು ಒಸಿತೀವಲ್ಲ ಹಾಗೆ ಒಂದೊಂದು ಉಂಡೆ ಎತ್ಕೊಂಡು ಒಂಚೂರು ಒಸಿದು ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಶೇಪ್ ಕೊಡೋಣ ನಾನೊಂದು 2-3 ನಿಮಗೆ ಮಾಡೋದು ತೋರಿಸ್ತೀನಿ ನೋಡಿ ಹಿಂಗೆ ಉಂಡೆ ಎತ್ಕೊಂಡು ಇದನ್ನು ಸ್ವಲ್ಪ ಒಸೆದು ಮತ್ತು ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ ಕೊಡೋಣ ಟ್ರಯಾಂಗಲ್ ಶೇಪ್ ಕೊಟ್ಟು ಅದನ್ನು ಸ್ವಲ್ಪ ಹಿಂಗೆ ಒಸೆದು ಕೊಡೋಣ ನೋಡಿ ಹೀಗೆ ನಾವು ಚಪಾತಿಗೆ ಒಸಿತೀವಲ್ಲ ಪೂರಿಗೆ ಒಸಿತೀವಲ್ಲ ಹಾಗೆ ಆದರೆ ಇದನ್ನು 3 ತ್ರಿಕೋಣ ಮಾಡ್ಕೋಬೇಕು ನೋಡಿ ಹೀಗೆ ಎಲ್ಲ ಒಸಿದಿಟ್ಕೊಂಡಿದ್ದೀವಿ ಎಣ್ಣೆ ಕಾದೋಗಿದೆ ಎಣ್ಣೆಯಲ್ಲಿ ಈಗ ಬಾದಾಮ್ ಪುರಿ ಹಾಕ್ತಾ ಇದ್ದೀನಿ ಹುಷಾರಾಗಿ ಹಾಕಬೇಕು ಎಣ್ಣೆ ಎಗರುತ್ತೆ ಇಲ್ಲಾಂದರೆ ನೋಡಿ ಹೀಗೆ ಮೀಡಿಯಂ ಗ್ಯಾಸಲ್ಲಿ ಇದನ್ನು ನಾವು ಕರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ಪೂರಿ ಥರ ಇದನ್ನು ಹೀಗೆ ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಕಲಿಸ್ತಾ ಮೀಡಿಯಂ ಗ್ಯಾಸ್ ಇರಲಿ ಯಾಕಂದರೆ ಒಳಗಡೆವರೆಗೂ ಅದು ಬೇಯಬೇಕಲ್ವಾ ಅದಕ್ಕೆ ಮೀಡಿಯಂ ಗ್ಯಾಸಲ್ಲಿ ನಾವು ಮಾಡಿದಾಗ ಒಳಗಡೆವರೆಗೂ ಬೇಯುತ್ತೆ ಎಷ್ಟು ಚೆನ್ನಾಗಿ ಬಾದಾಮ್ ಪುರಿ ಉಬ್ಕೊಂಡು ಬಂದಿದೆ ನೋಡಿ ಸ್ವಲ್ಪ ಇದು ಟೈಮ್ ಹಿಡಿಸುತ್ತೆ ಫಟಾಫಟ್ ಆಗಲ್ಲ ಯಾಕಂದರೆ ನಾವು ಗ್ಯಾಸ್ ದೊಡ್ಡದಾಗಿಟ್ಕೊಂಡು ಮಾಡಿದ್ರೆ ಮೇಲೆ ಕಲರ್ ಬಂದುಬಿಡುತ್ತೆ ಒಳಗಡೆ ಹಸಿ ಹಸಿ ಇರುತ್ತೆ ಆದ್ದರಿಂದ ಮೀಡಿಯಂ ಗ್ಯಾಸಲ್ಲಿ ನಾವು ಕರೆದಾಗ ಬಿಸ್ಕೆಟ್ ಥರ ಬರುತ್ತೆ ಇದು ಹೀಗೇನೂ ತಿನ್ಬೋದು ಇದ್ರ ಮೇಲೆ ಪಾಕ ಹಾಕಿಬಿಟ್ಟು ತಿನ್ಬೋದು ಇದು 1 ನಾವು ಪ್ರಿಸರ್ವ್ ಮಾಡಿಡ್ಬೋದು ಏರ್ ಪ್ಯಾಕ್ ಬಾಕ್ಸಲ್ಲಿ ನೋಡಿ ಕಲರ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ಬಾದಾಮ್ ಪುರಿ ಅಂದರೆ ಬಾದಾಮಿ ಕಲ್ಲರ್ ಬರೋವರೆಗೂ ನಾವು ಕರೀತಾ ಇರಬೇಕು ಆವಾಗಲೇ ಅದು ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಕಲಿಸ್ತಾ ಇದ್ದರೆ 4 ಕಡೆ ಕಲರ್ ಬರುತ್ತೆ ನೋಡಿ ಇವಾಗ ತಯಾರಾಗ್ಬಿಟ್ಟಿದೆ ಕಲರ್ ಬಂದಿದ್ದೆಲ್ಲ ನಾನು ತೆಗೆದು ಬಿಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಾದಾಮಿ ಕಲ್ಲರ್ ಬಂದಿದೆ ನೋಡಿ ಹೀಗೆ
ಎಲ್ಲನೂ ಆಗೋಗಿದೆ. ಈಗ ಎಲ್ಲನೂ ತೆಗೆದು ಬಿಡ್ತಾ ಇದ್ದೀನಿ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಬಾದಾಮ್ ಪುರಿ ಕರಿದಾದಮೇಲೆ ಬಾದಾಮ್ ಪುರಿ ಆರಿಸ್ಕೋಬೇಕು. ತಣ್ಣಗಾದ ಮೇಲೆ ಬಾದಾಮ್ ಪುರಿ ತಣ್ಣಗಾದ ಮೇಲೆ ಒಂದು ಬಟ್ಲಲ್ಲಿ, ಈ ರೀತಿ ರೌಂಡ್ ಶೇಪ್ ಬಟ್ಲು ಇದ್ದರೆ ಚೆನ್ನಾಗಿರುತ್ತೆ, ಒಂದು ಗ್ಲಾಸ್ ಸಕ್ಕರೆ ಮುಕ್ಕಾಲು ಗ್ಲಾಸು ನೀರು ಹಾಕಿಬಿಟ್ಟು ಇದು ಪಾಕ ಮಾಡ್ಕೊಳ್ಳೋಣ ನೋಡಿ. ಕುದೀತಾ ಇದೆ ಈ ರೀತಿ ದೊಡ್ಡ ದೊಡ್ಡ ಬಬಲ್ಸ್ ಬರುವಾಗ. ಹೀಗೆ ನಾವು ಜಾಮೂನ್ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಪಾಕ ಇದು ನೋಡಿ. ಹೀಗೆ ಒಂದೊಂದು ಹನಿಯಾಗಿ ಬೀಳೋ ಥರ ಇದ್ರೆ ಸಾಕು. ನೋಡಿ ಹೀಗೆ ಈಗ ಪಾಕ ಆಗೋಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ರೋಸ್ ಎಸೆನ್ಸ್ ಹಾಕ್ತಾ ಇದ್ದೀನಿ. ಎರಡು ಹನಿ ರೋಸ್ ಎಸೆನ್ಸ್ ಹಾಕಿದ್ರೆ ಸಾಕು. ಈಗ ಆರಿಸಿ ಇಟ್ಕೊಂಡಿರೋ ಬಾದಾಮ್ ಪುರಿ ಒಂದೊಂದಾಗಿ ಹಾಕಿ ಡಿಪ್ ಮಾಡಿ ತೆಗೆದು ಬಿಡಬೇಕು. ಬಿಡಬಾರ್ದು ಪಾಕದಲ್ಲಿ, ಡಿಪ್ ಮಾಡಿ ತೆಗೆದು ಬಿಡಬೇಕು ನೋಡಿ. ಹೀಗೆ ಎಲ್ಲ ಬಾದಾಮ್ ಪುರಿನೂ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ. ಪಾಕ ಗಟ್ಟಿಯಾಗಿಬಿಟ್ರೆ ವೈಟ್ ವೈಟ್ ಆಗಿಬಿಡುತ್ತೆ, ಪಾಕ ತುಂಬ ಗಟ್ಟಿಯೇ ಇರಬಾರ್ದು. ಈ ರೀತಿ ಶೈನಿಂಗ್ ಶೈನಿಂಗ್ ಆಗಿ ಇದ್ದರೆ ನೋಡೋಕ್ಕೆ ಲುಕ್ ಇರುತ್ತೆ. ಬಾದಾಮ್ ಪುರಿ ರೆಡಿ ಆಗಿಬಿಟ್ಟಿದೆ. ಬಾದಾಮ್ ಪುರಿ ರೆಡಿ.